ग्यारंटी विचार राज्य बीजेपी कांग्रेस नायक नदे जटापटी नड़ीतिदे मोदी सरणी ट्वीट ग्यारंटी विचार प्रस्ताप इदोंदु पुडारी रीतियां पुडारी अंत सीएम सिद्धरामय्य स्टेटमेंट यावागा पुडारी अन्नो पदवन्न बळसिद्रो आग बीजेपी नायक केंड कारिदारे प्रहलाद जोशी अंत नायक माइंड युवर लैंग्वेज अंत हेळिदारे अटलीस्ट माइंड युवर लैंग्वेज यार पुडारी इडी राज्य के अगौरव तरह केस निम्मे सूर्यन उगियो प्रयत्न यारादरू उगदोर मुखके वापस बीड़े उचित वाले अस्टे डेंजर ग्यारंटी ग्यारंटी इदे वंदु पद इडी देशदल्ले होस राजकीय के नांदी हाडित्तु ग्यारंटी स्कीम कंडु जनरु बाह्य मेले कई इट्कोंडिद्रु कर्नाटक राजकीयदल्लि होस इतिहासवे सृष्टियागिदे कळेद विधानसभा चुनावणेयल्लि ग्यारंटीयिंदले कांग्रेस प्रचंड बहुमत पडेदु अधिकारद गद्दुगे एरित्तु अद्याव मट्टिगे ग्यारंटी सिद्धु माडिद्दंद्रे खुद मोदिये देश दिवाळियागुत्ते अंतिद्रु आदरे इदीग इदे ग्यारंटी विचारदल्लि कांग्रेस पक्षद एसीसि अध्यक्षरे बजेट्गे तक्कंते ग्यारंटी कोडदिद्रे दिवाळि अंदिरोदु संचलनवन्ने सृष्टिसिदे निम्मलेन बजेट इदे ಆ ಬಜೆಟ್ ತಕ್ಕಂತೆ ಗ್ಯಾರಂಟಿಗಳು ಕೊಡ್ತೀವಿ ಇಲ್ಲ ಬಜೆಟ್ ಬಿಟ್ಟು ನೀವು ಗ್ಯಾರಂಟಿಗಳು ಕೊಟ್ರೆ ಇಲ್ಲಿ ದಿವಾಳಿ ಎದ್ದೋಗ್ತದೆ ಖರ್ಗೆ ದಿವಾಳಿ ಹೇಳಿಕೆ ಬಿಜೆಪಿಗೆ ಅಸ್ತ್ರ ಮೋದಿ ಸರಣಿ ಟ್ವೀಟ್ ಪುಡಾರಿ ರೀತಿ ಸುಳ್ಳು ಆರೋಪ ಎಂದು ಸಿದ್ದರಾಮಯ್ಯ ಕೌಂಟರ್ ರಾಜ್ಯದಲ್ಲಿ ಗ್ಯಾರಂಟಿ ಫೈಟ್ ಮಧ್ಯೆ ಕಿಚ್ಚು ಹಚ್ಚಿದ ಪುಡಾರಿ ಹೇಳಿಕೆ ಯಾವಾಗ ಗ್ಯಾರಂಟಿ ಘೋಷಣೆ ಮಾಡಿರೋ ಖರ್ಗೆ ಬಾಯಲ್ಲಿ ದಿವಾಳಿ ಅನ್ನೋ ಶಬ್ದ ಬಂತು ನೋಡಿ ಪ್ರಧಾನಿ ನರೇಂದ್ರ ಮೋದಿಯೇ ಖುದ್ದು ಅಖಾಡಕ್ಕೆ ಧುಮುಕಿದ್ರು ಸರಣಿ ಟ್ವೀಟ್ ಮೂಲಕ ವಾಗ್ಬಾಣಗಳನ್ನೇ ಬಿಟ್ಟಿದ್ರು ಕಾಂಗ್ರೆಸ್ನ ಗ್ಯಾರಂಟಿ ಸುಳ್ಳು ಪಟಾಬಾಯಲಾಗಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮೋದಿಯ ಟ್ವೀಟ್ ಅನ್ನು ಉಲ್ಲೇಖಿಸಿ ಪುಡಾರಿ ರೀತಿ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಬೆಂಕಿ ಉಗುಳಿದ್ರು ರಾಜಕೀಯ ಪುಡಾರಿಯ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸುಳ್ಳು ಆರೋಪ ಎಲ್ಲವನ್ನು ಪಕ್ಷ ರಾಜಕೀಯದ ಹಳದಿ ಕನ್ನಡಕದಿಂದ ನೋಡುವ ಅಭ್ಯಾಸವನ್ನು ಬಿಟ್ಟು ಒಬ್ಬ ಮುತ್ಸದಿ ರಾಜಕಾರಣಿಯಾಗಿ ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಎಂದು ಜೋಶಿ ಬೆಂಕಿ ಸಿದ್ದರಾಮಯ್ಯರ ಪುಡಾರಿ ಮಾತು ಕೇಸರಿ ನಾಯಕರ ಕಣ್ಣು ಕೆಂಪಗಾಗಿಸಿ ಮಿಸ್ಟರ್ ಸಿದ್ದರಾಮಯ್ಯ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತ ಪ್ರಹ್ಲಾದ್ ಜೋಶಿ ಬೆಂಕಿ ಉಗುಳಿದ್ರು ಇನ್ನು ಆರ್ ಅಶೋಕಂತೂ ಮೊದಲು ನಿಮ್ಮಲ್ಲಿರೋ ಪುಡಾರಿಯ ಬಾಯಿ ಮುಚ್ಚಿಸಿ ಅಂತ ಕಿಡಿಕಾರಿದ್ರು ಅವರ ಹತಾಶೆ ಮನಸ್ಥಿತಿಯೇ ತೋರಿಸ್ತಿದ್ರು ಅದಕ್ಕೆ ನಾನು ಹೇಳೋದು ಮಿಸ್ಟರ್ ಸಿದ್ದರಾಮಯ್ಯ ಅಟ್ ಲೀಸ್ಟ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ನಿಮ್ಮ ನಾಲಿಗೆಯನ್ನ ಹದ್ದು ಬಸ್ತಿನಲ್ಲಿಡ್ರಿ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾರು ಪುಡಾರಿಗಳು ನಿಮ್ಮ ಪುಡಾರಿಗಳನ್ನ ನಿಮ್ಮ ಕರ್ನಾಟಕದಲ್ಲಿರೋ ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಇರೋ ಪುಡಾರಿಗಳ ಬಗ್ಗೆ ನಿಮಗೆ ಧೈರ್ಯ ಇಲ್ಲ ಕ್ರಮ ತೆಗೆದುಕೊಳ್ಳಕ್ಕೆ ಆ ಪುಡಾರಿಗಳ ಮಾತು ನಿಲ್ಲಿಸಕ್ಕೆ ನಿಮಗೆ ಧೈರ್ಯ ಇಲ್ಲ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಸಿಎಂ ಹೇಳಿಕೆ ಶೋಭೆ ತರೋದಿಲ್ಲ ಅಂತ ಬಿಜೆಪಿ ಸಂಸದ ಬೊಮ್ಮಾಯಿ ಹೇಳಿದ್ರೆ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ರೋಷಾವೇಶಗೊಂಡರು ಪ್ರಧಾನಮಂತ್ರಿಗಳನ್ನೇ ಈ ರೀತಿ ಕೀಳುಮಟ್ಟದ ಹೇಳಿಕೆ ಕೊಡುವಂತದ್ದು ಪುಡಾರಿ ಅಂತ ಕರೆಯಂತ ನಿಮ್ಮ ಉತ್ಕಟತನವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ನಿಮ್ಮ ಈ ಕೀಳುಮಟ್ಟ ಇಡೀ ಕರ್ನಾಟಕಕ್ಕೆ ಕಳಂಕ ಹಾಕ್ತಿದ್ದೀರಾ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರೇ ಇಡೀ ರಾಜ್ಯಕ್ಕೆ ಅಗೌರವ ತರುವಂತ ಕೆಲಸ ನಿಮ್ಮಿಂದಾಗಿದೆ ನೀವು ಈ ರಾಜ್ಯಕ್ಕೆ ಕಳಂಕವನ್ನು ತರ್ತಿದ್ದೀರಾ ಪ್ರಧಾನಮಂತ್ರಿಗಳ ಬಗ್ಗೆನೇ ಇಷ್ಟು ಕೀಳಾಗಿ ಹೇಳಿಕೆ ಕೊಡುವಂತದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಈ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂದೆ ಪಡೆಯಬೇಕು ನೀವು ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡ್ತೀವಿ ಅದೇ ರೀತಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಬೇಕು ಇಷ್ಟು ಕೂಡ ಒಂದು ಸೌಜನ್ಯದ ವರ್ತನೆ ಇಲ್ಲದಿದ್ರೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಇದು ಶೋಭೆ ತರುವಂತದ್ದು ದಾರಿಯಲ್ಲಿ ಹೋಗೋ ಪುಡಾರಿ ಸಿಎಂ ಹೇಳಿಕೆ ಕೊಡ್ತಿದ್ದಾರೆ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ರು ಇನ್ನು ಸಿಟಿ ರವಿ ಅಂತೂ ಸೂರ್ಯನಿಗೆ ಉಗಿದ್ರೆ ನಿಮಗೆ ಬೀಳುತ್ತೆ ಅಂತ ಟಾಂಗ್ ಕೊಟ್ರು ಸಿದ್ದರಾಮಯ್ಯನವರಿಗೆ ಅವರೊಬ್ಬ ಮುಖ್ಯಮಂತ್ರಿ ನಾನೊಬ್ಬ ಹಿರಿಯ ರಾಜಕಾರಣಿ ಅನ್ನೋದನ್ನ ಮರ್ತು ರಸ್ತೆ ಮೇಲೆ ಓಡಾಡೋ ಪುಡಾರಿಗಳ ತರ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೋದಿಯವರು ಸೂರ್ಯನ ತರ ಸೂರ್ಯನಿಗೆ ಉಗಿಯೋ ಪ್ರಯತ್ನ ಯಾರಾದರೂ ಮಾಡಿದ್ರೆ ಉಗದವರ ಮುಖಕ್ಕೆ ವಾಪಸ್ ಬೀಳುತ್ತೆ
ಅವರ ಮೇಲೆ ಯಾರಾದರೂ ಉಗಿಯೋ ಪ್ರಯತ್ನ ಮಾಡಿದ್ರೆ ಉಗಿದವ್ರ ಮುಖಕ್ಕೆ ವಾಪಸ್ ಬಿಡುತ್ತೆ. ಹಾಗಾಗಿ ಸೂರ್ಯನಿಗೆ ಉಗದೆ ನಾನು ಅಂತ ಯಾರಾದರೂ ಅಂದ್ಕೊಂಡ್ರೆ ಕೊನೆಗೆ ಅವರೇ ಮುಖ ತೊಳ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ನವರು ಜನರಿಗೆ ಗ್ಯಾರಂಟಿ ಬೇಡ ಅಂತಿದ್ದಾರೆ ಅನ್ನೋ ಮೂಲಕ ಸಬೂಬು ಕೊಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ರು. ಇವರು ಅವ್ರಿಗಿನ ಮುಂಚೆ ಅಡ್ವಾನ್ಸ್ ಆಗಿರ ಒಂದು ಗ್ಯಾರಂಟಿಯನ್ನ ಜನವೇ ಬೇಡ ಅಂತಿದ್ದಾರೆ ಅಂತಕ್ಕಂಥ ಒಂದು ಜನಗಳ ಬಗ್ಗೆ ಸಬೂಬು ಕೊಟ್ಟು ಹೇಳ್ಕೊಂಡಿದ್ದಾರೆ. ಈಗ ಮತ್ತೇನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರಿಗೆ ಒಂದೊಂದು ದಿನವೂ ಸರ್ಕಾರದಲ್ಲಿ ಅವರ ಒಂದು ನಡವಳಿಕೆಗಳೇನಿದೆ, ಸರ್ಕಾರ ಇವತ್ತು ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೆಲವರು ಚರ್ಚೆ ಮಾಡಿದ್ದಾರೆ. ಇಂತ ಬಿಜೆಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಡಿ ಕೆ ಬ್ರದರ್ಸ್ ಹೇಳಿದ್ದು ಈ ರೀತಿಯಾಗಿತ್ತು. ಆತುರದ ಹೇಳಿಕೆಗಳನ್ನ ಸರಿಯಾದ ಮಾಹಿತಿ ಇಲ್ಲದೆ ಕೇವಲ ರಾಜಕೀಯ ಉದ್ದೇಶದಿಂದ ಆರೋಪ ಮಾಡತಕ್ಕಂಥದ್ದು ಪ್ರಧಾನಿಯ ಕಚೇರಿ ಸೂಕ್ತವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲೆಕ್ಷನ್ಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡಲಿ. ಯಾವ ಯೋಜನೆನೂ ನಾವು ಇವತ್ ಮುಂದಕ್ಕಲ್ಲ, ನೆಕ್ಸ್ಟ್ 5 ಇಯರ್ಸ್ ನಿಲ್ಸಕ್ಕಿಲ್ಲ. ಇನ್ನು ಸಚಿವರು ಹೀಗೆ ಹೇಳ್ತಿದ್ರೆ ಆರ್ ವಿ ದೇಶಪಾಂಡೆ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಒಳ್ಳೆ ವಿಚಾರದಿಂದ ಹೇಳಿದ್ದಾರೆ, ಉಚಿತವಾಗಿ ಕೊಡ್ತೇವಲ್ಲ, ಎಷ್ಟು ಒಳ್ಳೇದು ಅಷ್ಟೇ ಡೇಂಜರಸ್. ಒಟ್ಟಾರೆಯಾಗಿ ಇಷ್ಟು ದಿನ ಗ್ಯಾರಂಟಿಯಿಂದ ಬಿಜೆಪಿ ನಾಯಕರೇ ದಿವಾಳಿ ಅಂತ ಆರೋಪ ಮಾಡ್ತಿದ್ರು. ಆದ್ರೀಗ ಎಐಸಿಸಿ ಅಧ್ಯಕ್ಷರ ಬಾಯಲ್ಲಿ ದಿವಾಳಿ ಅನ್ನೋ ಪದ ಬಂದಿರೋದ್ರಿಂದ ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಜನರೇ ಗ್ಯಾರಂಟಿ ಬೇಡ ಅಂತ ಸಬೂಬು ಕೊಡ್ತಿದ್ದಾರೆ ಅಂತ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಮಾತಿನ ಸಮರ ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ 9.